ಹಲೋ ನೀಟೆಂಟ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಎಲ್ಲ ನೀಟ್ ರಿಸಲ್ಟ್ಸ್ ನೋಡಿ ಬೇಜಾರು ಮಾಡ್ಕೊಂಡಿರ್ತೀರಾ ಅದರಲ್ಲೂ ಒಂದು ಆಶಾ ಕಿರಣ ಸ್ವಲ್ಪ ಗುಡ್ ನ್ಯೂಸು ಕರ್ನಾಟಕದಲ್ಲಿ ಒಂದು ಎರಡು ಪ್ರೈವೇಟ್ ಮೆಡಿಕಲ್ ಬರೋ ಚಾನ್ಸಸ್ ತುಂಬ ಇದೆ ಅದರ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಯಾವುದು ಅಂದರೆ ಪಿ ಎಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಇದು ಬೆಂಗಳೂರಲ್ಲಿ ಅವ್ರದೇ ಆದಂಥ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದೆ ಅಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ ಸಹ ಇದೆ ಸೊ ಈ ಕ್ಯಾಂಪಸಲ್ಲಿ ಪಿ ಎಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಈ ವರ್ಷ ಬರೋ ಎಲ್ಲ ಸಾಧ್ಯತೆ ಇದೆ ಆಲ್ರೆಡಿ ಅವರು ಹಾಸ್ಪಿಟಲ್ ರನ್ ಮಾಡ್ತಿದ್ದಾರೆ ಸೊ ಇವರು ಇದು ಇವರ ವೆಬ್ಸೈಟು ಪಿ ಇ ಎಸ್ ಇಲ್ಲಿ ನೋಡ್ಬೋದು ವೆಬ್ಸೈಟು ನೀವು ಸೊ ಇವರು ಹೇಳೋ ಪ್ರಕಾರ ದಿಸ್ ಈಸ್ ದ ಮೋಸ್ಟ್ ಮಾಡರ್ನ್ ಮೆಡಿಕಲ್ ಕಾಲೇಜ್ ಇನ್ ಬ್ಯಾಂಗ್ಲೂರ್ ಪ್ರೊವೈಡಿಂಗ್ ಎಜುಕೇಷನ್ ಟು ಬಡ್ಡಿಂಗ್ ಡಾಕ್ಟರ್ಸ್ ಆ್ಯಂಡ್ ಸ್ಟೇಟ್ ಆಫ್ ದ ಆರ್ಟ್ ಮೆಡಿಕಲ್ ಹೆಲ್ತ್ ಕೇರ್ ಟು ದ ಲೋಕಲ್ ಪಾಪುಲೇಷನ್ ಆಸ್ ವೆಲ್ ಆಸ್ ಟು ದೋಸ್ ಫ್ರಮ್ ಬಾರ್ಡ್ರಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ತಮಿಳ್ನಾಡು ಯಾಕೆಂದರೆ ಇದು ಹೊಸೂರು ರೋಡಲ್ಲಿದೆ ಸೊ ಹೊಸೂರು ತುಂಬ ಹತ್ತಿ ಹತ್ತಿರ ಹಾಗಾಗಿ ತಮಿಳ್ನಾಡೋರ್ಗು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಎಲ್ಲಿ ಬರುತ್ತೆ ಈ ಮೆಡಿಕಲ್ ಕಾಲೇಜು ಸೊ ಪಿ ಇ ಎಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಪೆಸು ಪಿ ಪೆಸು ಅಂದರೆ ಪಿ ಇ ಎಸ್ ಯೂನಿವರ್ಸಿಟಿಯಿಂದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಪಿ ಎಸ್ ಯೂನಿವರ್ಸಿಟಿ ಇ ಸಿ ಕ್ಯಾಂಪಸ್ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬೆಂಗಳೂರು ಫೋನ್ ನಂಬರ್ ಕೊಟ್ಟಿದ್ದಾರೆ ಅಡ್ಮಿಷನ್ಸು ಕೊಟ್ಟಿದ್ದಾರೆ ಸೊ ದಿಸ್ ಈಸ್ ಅಬೌಟ್ ದ ನ್ಯೂ ಮೆಡಿಕಲ್ ಕಾಲೇಜ್ ವಿಚ್ ಈಸ್ ಅಪ್ಕಮಿಂಗ್ ಕಾಲೇಜ್ ನನ್ನ ಪ್ರಕಾರ ಖಂಡಿತ ಬಂದೇ ಬರುತ್ತೆ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ರನ್ ಮಾಡ್ತಿದ್ದಾರೆ ತರೋ ಅಷ್ಟು ಕೆಪಾಸಿಟಿನೂ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎರಡು ಮೆಡಿಕಲ್ ಕಾಲೇಜು ಬರ್ಬೋದು ಒಂದು ಆದಿಚುಂಚನಗಿರಿ ಯೂನಿವರ್ಸಿಟಿದು ಇದು ಪಿ ಇ ಎಸ್ ಯೂನಿವರ್ಸಿಟಿದು ಒಂದಷ್ಟು ಕಾಲೇಜಲ್ಲಿ ಇನ್ಟೇಕ್ ಜಾಸ್ತಿ ಆಗೋ ಎಲ್ಲ ಸಾಧ್ಯತೆಗಳು ಇವೆ ತುಂಬ ಕಾಲೇಜಸ್ ಹೋಗಿದ್ದಾರೆ ಸೊ ಒಂದೊಂದು ಕಾಲೇಜಲ್ಲಿ ಐವತ್ತೈವತ್ತು ಸೀಟು ಜಾಸ್ತಿ ಆಗ್ಬೋದು ಅಂತ ಹೇಳ್ಬೋದು ಸೊ ವೆಬ್ಸೈಟಿಂದ ಸ್ವಲ್ಪ ನೀಟಾಗಿ ನೋಡೋಣ ಯಾವ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ ಅಂತ ಸೊ ಎಲ್ಲ ಮೆಡಿಕಲಲ್ಲೂ ಪ್ರೀ ಕ್ಲಿನಿಕಲ್ ಅಂತಿರುತ್ತೆ ಪ್ಯಾರಾ ಕ್ಲಿನಿಕಲ್ ಅಂತಿರುತ್ತೆ ಕ್ಲಿನಿಕಲ್ ಅಂತಿರುತ್ತೆ ಪ್ರೀ ಕ್ಲಿನಿಕಲಲ್ಲಿ ನೀವು ನೋಡ್ಬೋದು ಮೂರು ಸಬ್ಜೆಕ್ಟ್ ಇದೆ ಅನಾಟಮಿ ಫಿಸಿಯಾಲಜಿ ಬಯೋ ಕೆಮಿಸ್ಟ್ರಿ ನಿಮಗೆ ಎಮ್ ಬಿ ಬಿ ಎಸ್ ಎಸ್ ಸಿಕ್ಕರೆ ಫಸ್ಟ್ ಇಯರು ಇದೇ ಮೂರು ಸಬ್ಜೆಕ್ಟ್ ಓದೋದು ನೀವು ಪ್ರೀ ಕ್ಲಿನಿಕಲ್ ಕ್ಲಿನಿಕಲ್ ಸ್ಟಾರ್ಟ್ ಆಗ್ತಿದ್ದು ಮೊದಲು ಅನಾಟಮಿ ಫಿಸಿಯಾಲಜಿ ಬಯೋ ಕೆಮಿಸ್ಟ್ರಿ ನೆಕ್ಸ್ಟ್ ಪ್ರೀ ಕ್ಲಿಕ ಕ್ಲಿನಿಕಲ್ ಆದಮೇಲೆ ಪ್ಯಾರಾ ಕ್ಲಿನಿಕಲ್ ಸೆಕೆಂಡ್ ಇಯರಲ್ಲಿ ನೀವು ಪೆಥಾಲಜಿ ಮೈಕ್ರೋಬಯಾಲಜಿ ಫಾರ್ಮಕಾಲಜಿ ಓದ್ತೀರಾ

ಇಲ್ಲಿ ಡಿ ಇನ್ ಕಮ್ ಪ್ರಿನ್ಸಿಪಲ್ ಈಸ್ ಡಾಕ್ಟರ್ ಹರಿಪ್ರಸಾದ್ ಟಿ ಆರ್ ಪ್ರೊಫೆಸರ್ ಆಫ್ ಜನರಲ್ ಸರ್ಜರಿ ಡಿ ಅಂಡ್ ಪ್ರಿನ್ಸಿಪಲ್ಲು ಸೊ ಇವರು ಬಿ ಎಮ್ ಸಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನೈನ್ಟೀನ್ ನೈಂಟಿ ಒನ್ನಲ್ಲಿ ಮೆಡಿಕಲ್ ಮಾಡಿದ್ರು ಎಮ್ ಸು ನೈನ್ಟೀನ್ ನೈಂಟಿ ಫೈಲ್ಲಿ ಮಾಡಿದ್ದಾರೆ ಸೊ ಈ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನೂ ನೀವು ಫುಲ್ ಡೀಟೇಲ್ಸು ನೀವೇ ನೋಡ್ಕೊಳ್ಳಿ ಗೂಗಲ್ ವೆಬ್ಸೈಟಲ್ಲಿ ಹೋಗಿ ಗೂಗಲ್ಗೆ ಹೋಗಿ ಈ ವೆ ಪಿ ಎಸ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಟೈಪ್ ಮಾಡಿ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಈಗ ಇಂಜಿನಿಯರಿಂಗ್ ಕಾಲೇಜ್ಗೆ ಏನೇನು ಬೇಕಿತ್ತು ಅದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿಗೂ ತೋರಿಸ್ಕೋಬಹುದು ಇದು ಬಿಕಾಸ್ ಯಾರು ಬೇಕಾದರೂ ಯೂಸ್ ಮಾಡ್ಕೋಬಹುದು ಇದು ಇದು ಜಿಮ್ ಯೋಗ ಸ್ಪೋರ್ಟ್ಸು ಟೇಬಲ್ ಟೆನ್ನಿಸು ರನ್ನಿಂಗ್ ಟ್ರ್ಯಾಕು ಎಮ್ ಆರ್ ಡಿ ಸ್ಟೂಡೆಂಟ್ ಸೆಂಟರ್ ಎಮ್ ಆರ್ ಡಿ ಅಂದರೆ ಎಮ್ ಆರ್ ದೊರೈಸ್ವಾಮಿ ಅಂತ ಇವರು ಈ ಕಾಲೇಜು ಓನರ್ ಅಂತಲೇ ತಿಳ್ಕೊಬೋದು ಅವ್ರ ಮಗ ಅನ್ನೋರು ನೋಡ್ಕೋತಾರೆ ಸೊ ದಿಸ್ ಈಸ್ ಎಬೌಟ್ ದ ಅಪ್ಕಮಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಸೊ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಖಂಡಿತ ಇದು ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ ಎನ್ ಎಮ್ ಸಿ ಅದು ವಿಸಿಟ್ ಆದ ತಕ್ಷಣವೇ ಎನ್ ಎಮ್ ಸಿ ವೆಬ್ಸೈಟಲ್ಲೇ ನಿಮಗೆ ಕಾಣುತ್ತೆ ನೆಕ್ಸ್ಟ್ ಎಷ್ಟು ಸೀಟ್ ಬರುತ್ತೆ ಅಂತ ಇವರು ಹೇಳೋ ಪ್ರಕಾರ ನೂರು ಸೀಟ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬೇಗ ಬರಲಿ ಕಟ್ ಆಫ್ ಸ್ವಲ್ಪ ಸ್ಟೇಬಿಲೈಸ್ ಆಗಲಿ ಇದ್ರ ಜೊತೆಗೆ ಆಧಿಚನ್ ಚಂದಿ ಯೂನಿವರ್ಸಿಟಿ ಅವ್ರದ್ದು ನೆಲಮಂಗಲ್ದ ಹತ್ರ ತುಂಬ ಚೆನ್ನಾಗಿ ಬಿಲ್ಡಿಂಗ್ ಬರ್ತಾ ಇದೆ ಎನ್ ಎಮ್ ಸಿ ವಿಸಿಟ್ ಆದ ತಕ್ಷಣವೇ ಅಲ್ಲೊಂದು ನೂರೈವತ್ತು ಸೀಟು ಬರುವ ಎಲ್ಲ ಸಾಧ್ಯತೆಗಳಿದೆ ಸೊ ಇದೊಂದು ಸಣ್ಣ ಗುಡ್ ನ್ಯೂಸು ನಮ್ಮ ನೀಟ್ ಆಕ್ಸ್ಪೀರಿಯೆಂಟ್ಸ್ಗೆ ಥ್ಯಾಂಕ್ ಯು